ಬಾಂಬೆ ಇಂದ ಪ್ರೊಡ್ಯೂಸರ್ಸ್ ಬಂದು ಒಂದು ಕನ್ನಡ ಸಿನಿಮಾ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ನಮ್ಗೆ ಹೆಮ್ಮೆಯ ವಿಷಯನೇ. ಇಟ್ಸ್ ನಾಟ್ ಈಸಿ, ಅವ್ರಿಗೆ ಭಾಷೆ ಕೂಡ ಗೊತ್ತಿಲ್ಲ, ಆದ್ರೂ ಒಂದು ಕನ್ನಡ ಸಿನಿಮಾ ಮಾಡಿದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ದೆಮ್. ಥ್ಯಾಂಕ್ ಯು ಸರ್. ಧರಂ ಜಿ ಇಲ್ಲಿದ್ದಾರೆ, ರಮೇಶ್ ಜಿ ಇಲ್ಲಿಲ್ಲ, ಆಫ್ ಕೋರ್ಸ್ ಪವನ್ ಜಿ ಇಲ್ಲೇ ಇದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಾಗಿ ಕನ್ನಡ ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಫ್ ಕೋರ್ಸ್ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ, ನೀವೆಲ್ಲ ನಮ್ಮ ತೆರೆ ಮೇಲೆ ನೋಡಿದ್ದೀರಾ. ಆಕಾಶ್ ಪರ್ವ ಬಗ್ಗೆ ಹೇಳಬೇಕು, ಐ ಥಿಂಕ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಫೈಟ್ಸ್ ಆಫ್ ಕನ್ನಡ ಸಿನಿಮಾ. ನಂದು ಲಾಸ್ಟ್ ವೀಕ್ ಒಂದು ಸಿನಿಮಾ ರಿಲೀಸ್ ಆಯಿತು, ದ್ವಂದ್ವ ಅಂತ. ಸೊ ಪ್ರತಿಯೊಬ್ಬರು ಯಾರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತಲೇ ಕೇಳ್ತಾ ಇದ್ರು. ಸೊ ಇಂಥ ಪ್ರತಿಭೆನ ನಾವು ಉಳಿಸ್ಕೊಬೇಕು, ಇಲ್ಲಾಂದ್ರೆ ಈಗ ಗೊತ್ತಿಲ್ಲ ಯಾವಾಗ ಚೆನ್ನೈ ಇಲ್ಲ ಹೈದರಾಬಾದ್ ಓಡೋಗ್ತಾರೆ ಅಂತ. ಸೊ ದಯವಿಟ್ಟು ಎಲ್ಲೂ ಬೆಳಿಗ್ಲೇ ಇರಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ನಿಮ್ಮಂಥ ಟೆಕ್ನಿಷಿಯನ್ಸ್ ಸಪೋರ್ಟ್ ನಮ್ಗೆ ಬೇಕು. ಆಫ್ ಕೋರ್ಸ್ ಕ್ಯಾಮ್ರಾಮನ್ ಬಂದಿಲ್ಲ ಇವತ್ತು ಇಲ್ಲಿ, ವೀನಸ್ ಅವರು. ಆಫ್ ಕೋರ್ಸ್ ಇಟ್ ಈಸ್ ಅ ಬ್ರಿಲಿಯಂಟ್ ಜಾಬ್. ಎಂಟೈರ್ ಟೀಮ್ ಪಬ್ಲಿಸಿಟಿ ಚೆನ್ನಾಗಿ ಮಾಡಿ, ಒಂದು ನಮ್ಮಲ್ಲೇ ಒಂದು ಎಲ್ಲ ಚಾನೆಲ್ಸ್ ಎಲ್ಲೂ ಗೊತ್ತಿರೋ ಒಂದು ಪ್ಯಾಕೇಜ್ ಅಂತ ಇದೆ, ಅದೇನೋ ಮಾಡೋಣ. ಸೊ ನೀವು ಬನ್ನಿ, ಪಬ್ಲಿಸಿಟಿ ಮಾಡಿ ಅಂತ. ಬಟ್ ನಿಮ್ಮ ಸಪೋರ್ಟ್ ಸದಾ ಇರುತ್ತೆ, ಬಟ್ ಅದು ನನ್ನ ಕೈಯಲ್ಲ. ಯಾಕಂದರೆ ಖಂಡಿತವಾಗ್ಲೂ ಮನೆಯಿಂದ ದುಡ್ಡು ತಂದು ಹಾಕಿ ನಂಗೆ ಅಷ್ಟೊಂದು ಶಕ್ತಿ ಇಲ್ಲ. ಬಟ್ ಆದರೂ ಐ ವಿಲ್ ರಿಕ್ವೆಸ್ಟ್ ದ ಎಂಟೈರ್ ಟೀಮ್, ದ ಪ್ರೊಡಕ್ಷನ್, ಪ್ರತಿಯೊಬ್ಬರೂ. ಯಾಕಂದರೆ ಅಲ್ಲಿ ಏನಾಗ್ಬಿಡುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಿನಿಮಾಗೆ ಅಲ್ಲಿ ಬರೋದು ಅದೇ ಸಿನಿಮಾ ಏನೋ ಕಚ್ಕೊಂಡಿಲ್ಲ, ಇಲ್ಲ ಏನೋ ಒಂದು ರೀಚ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಜನ ಬಂದು ನೋಡಿ ಅವ್ರು ಜಡ್ಜ್ ಮಾಡಲಿ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ. ಸೊ ಇಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇರೋದು, ಯಾಕಂದರೆ ನಾನು ಮಾಡಿರೋ ಪ್ರೀವಿಯಸ್ ಸಿನಿಮಾಗಳು ಡೆಫಿನೆಟ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್. ಬಟ್ ಇದರಲ್ಲಿ ಒಂದು ಎಫರ್ಟ್ ಬೇರೆ ಥರನೇ ಇತ್ತು.